ಇಂಡಿಯಾ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಅವರ ಪತ್ನಿ ಅನುಷ್ಕಾ ಶರ್ಮಾ ಖ್ಯಾತ ಸ್ಪೋರ್ಟ್ಸ್ ಬ್ರ್ಯಾಂಡ್ ಕಂಪನಿಯ ವಿರುದ್ಧ ಹೊಸ ಆರೋಪವನ್ನ ಮಾಡಿದ್ದಾರೆ. ವಾಸ್ತವವಾಗಿ ವಿರಾಟ್ ಪತ್ನಿ ಅನುಷ್ಕಾ ಶರ್ಮಾ ಸ್ಪೋರ್ಟ್ಸ್ ಬ್ರ್ಯಾಂಡ್ ಪೂಮಾ ವಿರುದ್ಧ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿಯೊಂದನ್ನ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಅನುಮತಿ ಇಲ್ಲದೆ ಪೂಮಾ ತನ್ನ ಕಂಪನಿಯ ಪ್ರಚಾರಕ್ಕೆ ನನ್ನ ಫೋಟೋವನ್ನ ಬಳಸಿಕೊಂಡಿದೆ ಅಂತ ಆರೋಪ ಮಾಡಿದ್ದಾರೆ. ಕಂಪನಿಯ ಈ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿರೋ ಅನುಷ್ಕಾ ಕಂಪನಿಯು ನನ್ನ ಫೋಟೋಗಳನ್ನ ಶೀಘ್ರದಲ್ಲೇ ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ. ಆದರೆ ಅನುಷ್ಕಾ ಶರ್ಮಾ ದೂಷಿಸ್ತಾ ಇರೋ ಪೂಮಾ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಅವರ ಪತಿ ವಿರಾಟ್ ಕೊಹ್ಲಿ ಅನ್ನೋದನ್ನ ಇಲ್ಲಿ ಗಮನಿಸಬೇಕಿದೆ. ಅಂದಹಾಗೆ ವಿರಾಟ್ ಕೊಹ್ಲಿ ಕೂಡ ತನ್ನ ಮಡದಿಗೆ ಈ ವಿಚಾರದಲ್ಲಿ ಸಾಥ್ ಕೊಟ್ಟಿದ್ದು ಕೂಡಲೇ ಈ ವಿಷಯವನ್ನ ಪರಿಹರಿಸುವಂತೆ ಪೂಮಾ ಇಂಡಿಯಾವನ್ನ ಕೇಳಿಕೊಂಡಿದ್ದಾರೆ. ಸದ್ಯ ವಿರಾಟ್ ಕೊಹ್ಲಿ ಬಾಂಗ್ಲಾದೇಶದಲ್ಲಿದ್ದು ಡಿಸೆಂಬರ್ 22ರಿಂದ ಶುರುವಾಗೋ ಎರಡನೇ ಮತ್ತು ಕೊನೆಯ ಟೆಸ್ಟ್ ಪಂದ್ಯಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ವಿರಾಟ್ ಕೊಹ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅನುಷ್ಕಾ ಶರ್ಮಾ ಆರೋಪ ಮಾಡಿರೋ ಇನ್ಸ್ಟಾಗ್ರಾಮ್ ಸ್ಟೋರಿಯ ಸ್ಕ್ರೀನ್ ಶಾಟ್ ಅನ್ನು ಹಂಚಿಕೊಂಡಿದ್ದು ಪೂಮಾ ಇಂಡಿಯಾ ಈ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಬರೆದುಕೊಂಡಿದ್ದಾರೆ. ಈ ಹಿಂದೆ ಅನುಷ್ಕಾ ಶರ್ಮಾ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೂಮಾ ಇಂಡಿಯಾವನ್ನ ಟ್ಯಾಗ್ ಮಾಡಿ ಅನುಮತಿ ಇಲ್ಲದೆ ಯಾವುದೇ ಬ್ರ್ಯಾಂಡ್ ಪ್ರಚಾರಕ್ಕೆ ನೀವು ನನ್ನ ಫೋಟೋಗಳನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ನಿಮ್ಮ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲ, ದಯವಿಟ್ಟು ಕೂಡಲೇ ನನ್ನ ಫೋಟೋಗಳನ್ನ ನಿಮ್ಮ ಪ್ರಚಾರದಿಂದ ತೆಗೆದುಹಾಕಿ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದುಕೊಂಡಿದ್ರು. ಈಗ ಅನುಮತಿ ಇಲ್ಲದೆ ಸೀಸನ್ ಸೇಲ್ಗೆ ಅನುಷ್ಕಾ ಫೋಟೋ ಬಳಸಿಕೊಂಡ ಆರೋಪ ಪೂಮಾ ಇಂಡಿಯಾ ಮೇಲಿದೆ. ಆದರೆ ಇದು ಕಂಪನಿಯ ಮಾರ್ಕೆಟಿಂಗ್ ತಂತ್ರವೂ ಆಗಿರಬಹುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕ್ತಿದ್ದಾರೆ. ಕಂಪನಿಯ ಹೆಸರನ್ನು ಮುನ್ನೆಲೆಗೆ ತರುವುದಕ್ಕೆ ಉದ್ದೇಶಪೂರ್ವಕವಾಗಿ ಈ ರೀತಿ ವಿವಾದವನ್ನು ಸೃಷ್ಟಿಸಲಾಗಿದೆ ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಅಂದಹಾಗೆ ಅನುಷ್ಕಾ ಶರ್ಮಾ ಅವರ ಪತಿ ವಿರಾಟ್ ಕೊಹ್ಲಿ ಅವರು 2017ರಿಂದ ಪೂಮಾ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಕೊಹ್ಲಿಯೊಂದಿಗೆ 8 ವರ್ಷಗಳ ಕಾಲ 110 ಕೋಟಿ ರೂಪಾಯಿಗಳಿಗೆ ಪೂಮಾ ಇಂಡಿಯಾ ಒಪ್ಪಂದ ಮಾಡಿಕೊಂಡಿದೆ. ಅಂದರೆ ಪೂಮಾ ಇಂಡಿಯಾ ಪ್ರತಿ ವರ್ಷ ವಿರಾಟ್ ಕೊಹ್ಲಿಗೆ ತನ್ನ ಕಂಪನಿಯ ಜಾಹೀರಾತಿಗಾಗಿ 13.75 ಕೋಟಿ ಕೊಡಲಿದೆ. ಈ ಒಪ್ಪಂದ 2025ರಲ್ಲಿ ಕೊನೆಯಾಗಲಿದ್ದು ಈಗ ಸೃಷ್ಟಿಯಾಗಿರೋ ಪೂಮಾ ಇಂಡಿಯಾ ಮತ್ತು ಅನುಷ್ಕಾ ನಡುವಿನ ಬಿಕ್ಕಟ್ಟು ಯಾವಾಗ ಹೇಗೆ ಬಗೆಹರಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕು.